ಹಲೋ, ಹಾ ಹೇಳಪ್ಪಿ. ಯಾಕೋ ನೀವು ತುಂಬಾ ಬೇರೆ ಬೇರೆ ವಿಡಿಯೋಸ್ ನೋಡಿದೀನಿ, ಹೌದು. ಇವಾಗ ನಿಮ್ ಮಗ ಇರ್ತಾನಪ್ಪಿ, ನಿಮ್ ಮಗ ಎಲ್ಲೋ ಒಂದ್ ಕಡೆ ಸಿಗರೇಟ್ ಸೇರ್ತಾ ಕೂತಿರ್ತಾನೆ ಫ್ರೆಂಡ್ಸ್ ಜೊತೆ. ಫಸ್ಟ್ ನಿನ್ ಮಗನ್ ಹೇಳ್ತೀಯ ಸೇದ್ಬೇಡ ಬಂಗಾರು ಅಂತ, ಮತ್ತೆ ನಿನ್ ಫ್ರೆಂಡ್ಸ್ ಹತ್ರ ಅವ್ನ ಫ್ರೆಂಡ್ಸ್ ಹತ್ರ ಕರೆಸಿ ಮನೆ ಹತ್ರ ಏಯ್ ನನ್ ಮಗನ್ ಹಾಳ್ ಮಾಡ್ಬೇಡ್ರೊ ಅಂತ ಹೇಳ್ತೀಯಲ್ಲಪ್ಪಿ. ಹಂಗೆ ಕರ್ನಾಟಕದ ಜನ ನನ್ನ ಆಸ್ತಿ, ಅದು ನಿಮ್ಮ ಆಸ್ತಿ. ಆ ಜನ ಹಾಳಾಗ್ತಾ ಇದ್ರೆ ಅವ್ರಿಗೂ ಹೇಳ್ತೀನಿ ನಾನು ಸೇದ್ಬೇಡಿ ಅಂತ. ಅವ್ರನ್ನ ಸೇದಿ ಅಂತ ತೋರ್ಸೋ ಇವನ್ಗೂ ಬೈದೇ ಇದ್ರೆ ಇನ್ನು ನನ್ನ ಅರ್ಥ ಏನು, ನನ್ನ ಜವಾಬ್ದಾರಿ ಏನು? ಏ ಗಟ್ಸ್ ಏನಿದೆ ಅದ್ರಲ್ಲಿ? ಸತ್ತೋಗೋ ವಯಸ್ಸು ತಪ್ಪಿ ನಿಮಗೆ ಜೀವನದಲ್ಲಿ ಜವಾಬ್ದಾರಿಗಳಿದೆ, ನಿಮಗೆ ಜೀವನದಲ್ಲಿ ಜವಾಬ್ದಾರಿ ಇದೆ ಪಾಪ. ನಿನಗೆ ಸಂಸಾರ, ಕುಟುಂಬ, ಆಫೀಸ್, ಸ್ಟಾಫ್ ನೋಡ್ಬೇಕು. ನನಗೆ ಕಿತ್ತೋಗಿದೆ ಲೈಫ್, ಏನು ಇಲ್ಲ. ನನಗೆ ಇನ್ನೇನಕ್ಕೆ ಭಯ? ಸಾಯೋ ವಯಸ್ಸಲ್ಲಿ ಸಾವಿನ ಭಯ ಇರುತ್ತೇನ? ಹೌದು, ಮತ್ತೆ ಅವ್ರಿಗೆ ಅವ್ರಿಗೆ ಸಿಗರೇಟ್ ತೋರಿಸೋದಕ್ಕೆ ಅವನಿಗೆ ಕಿತ್ತೋಗಿದೆ. ನಾನು ಹೇಳೋದನ್ನು ಕೇಳಪ್ಪ, ಇವಾಗ ಅವ್ರಿಗೆ ಸಿಗರೇಟ್ ಸೇದ್ಕೊಂಡು ಏನು ಬಿಲ್ಡಪ್ ಕೊಡೋದಕ್ಕೆ ಧೈರ್ಯ ಇದೆ? ನಮ್ಗೆ ಅದ್ ಸೇದ್ಬೇಡ ಅಂತ ಹೇಳಕ್ ಯಾಕೆ ಬಯ ಧೈರ್ಯ ಇಲ್ವೋ? ಮತ್ತೆ ಇನ್ನೊಂದು, ರೆಕಾರ್ಡಿಂಗ್ ಹಾಕ್ಬೇಡ ಅಂತ ಹೇಳಿದ್ಯಲ್ಲ, ನಿನ್ನ ಹೆಸರು ಹಾಕಲ್ಲ, ನಿನ್ನ ವಾಯ್ಸ್ ಒಂದಿರುತ್ತಷ್ಟೇ. ಭಯ ಬೀಳ್ಬೇಡ, ಧೈರ್ಯವಾಗಿ ಮಾತಾಡ. ಅದೇನಾಗತ್ತೆ ನೋಡಿ, ನೀನ್ ಹಾಕ್ಬೇಡ ಅಂದ್ರೆ ಮೊದಲು ನಾನು ಹಾಕಲ್ಲ ಬಂಗಾರ ಕೇಳಿಲ್ಲ. ನೀನ್ ಹಾಕ್ಬೇಡ ಅಂದ್ರೆ ನಾನು ಪ್ರಾಮಾಣಿಕವಾಗಿ ದೇವರ ಭಕ್ತ, ನಾನು ಹಾಕೋದಿಲ್ಲ. ಆದ್ರೆ ನೀನ್ ಹಾಕು ಅಂತ ಹೇಳೋದಾದ್ರೆ ಹಾಕ್ತೀನಿ. ಆದ್ರೆ ನಿನ್ನ ಹೆಸರು ರಿವೀಲ್ ಇರೋದಿಲ್ಲ ಇಲ್ಲಿ. ಯಾಕಂದ್ರೆ ನೀನ್ ಎಲ್ಲ ಹೇಳಿದ್ಯ ನಿನ್ನ ಹೆಸರೇನು ಅಂತ? ಅಪ್ಪಿ ಹೇಳಪ್ಪೆ, ನಾವು ಸಾಮಾನ್ಯ MLA ಮೀಟ್ ಮಾಡೋದಕ್ಕೆ ಆಗೋದಿಲ್ಲ. ಇವನು ಸೀದಾ ಪ್ರಧಾನ ಮಂತ್ರಿ ಹಾಲ್ಗೆ ಹೋಗ್ಬಿಟ್ಟು ವೇಟಿಂಗ್ ಹಾಲ್ ಅಲ್ಲಿ ಕಾಲ್ ಹಾಕೊಂಡು ಕೂತ್ಕೊಂಡು ನಾನು ಇಂಡಿಯಾಗೆ CEO ಅಂತ ಹೇಳ್ಕೊಂಡು ಬಿಲ್ಡಪ್ ಕೊಡ್ತಾನೆ. ಅಲ್ಲಿ ಪ್ರಧಾನಿ ನನಗೆ ಇವತ್ತು ಟೈಮ್ ಇಲ್ಲ ಅಂತ ಹೇಳಿದ್ರೆ ಯಾರು ಬಂದಿರೋದು ರಾಕಿ ಬಾಯ್ ಅಂತ ಹೇಳಿದ ತಕ್ಷಣ ಅಮ್ಮ ಪೆನ್ ನಡುಗತ್ತೆ ಕೈಯಲ್ಲಿ. ನಮ್ ದೇಶದ ಗತಿ ಏನಾಯ್ತು ಹೇಳಪ್ಪಿ? ಇವಾಗ ನೋಡಪ್ಪ, ಅವನು ಎಷ್ಟು ದುರಹಂಕಾರಿ ಅಂದ್ರೆ, ನಾನು ಕುಡ್ದು ಬರೆಯೋದು ಕತೆ, ಬೆಳಗ್ಗೆ ಎದ್ದಾಗ ಸರಿ ಅನ್ಸಿದ್ರೆ ಆಗ್ತೀನಿ ಅಂತಾನೆ. ಇದನ್ ನೋಡಿ ಎಷ್ಟ್ ಜನ ಯುವಕರು, ನಾವು ಕುಡ್ದು ಬರೆಯೋಣ ಅನ್ಕೊಳ್ಳಲ್ಲ. ಅಂದ್ರೆ ಸಾಹಿತ್ಯ, ಕನ್ನಡ ಸಾಹಿತ್ಯ, ರಾಜ್ಕುಮಾರ್ ಅವ್ರು ಹೇಳಿರ್ತಾರೆ ಚಿತ್ರಕಥೆನೇ ಹೀರೋ ಅಂತ. ಕನ್ನಡ ಸಾಹಿತ್ಯನ ಕುಡ್ದು ಬರೀತಾನೆ ಅಂದ್ರೆ ನಾವು ಏನು ಕನ್ನಡ, ಇದಕ್ಕೆ ಕನ್ನಡದ ಅಭಿಮಾನಿಗಳ ಸಪೋರ್ಟ? ಅವನು ಅವರೆಲ್ಲ ಏನು ಇದಕ್ಕೆಲ್ಲ ಸಪೋರ್ಟ? ಕನ್ನಡ ಹೀರೋಯಿನ್ಗಳನ್ನ ತುಳಿದಾಕ್ಬಿಟ್ರಲ್ಲಪ್ಪಿ, ಕನ್ನಡದವ್ರನ್ನ ಮೇಲ್ ಬರಕ್ ಬಿಡ್ಲಿಲ್ಲ, ಎಲ್ಲದಕ್ಕೂ ಇವ್ರನ್ನ ಬಾಲ ಹಿಡಿಬೇಕಾ? ಲೆವೆಲ್ಗೆ ಹೋಗ್ತಾ ಇದೆ ನಮ್ ಭಾರತ. ನೋಡಿ, ಇವತ್ತೊಬ್ಬ ಸೋಷಿಯಲ್ ಮೀಡಿಯಾ ಪವರ್, ಅವನ ಅಕ್ಷಯ್ ಕುಮಾರ್, ನಾನು ಇನ್ನು ಮುಂದೆ ಕೊಡೋದಿಲ್ಲ ಮಸಾಲಾಗೆ, ಪಾನ್ ಮಸಾಲಾಗೆ ಅಡ್ವರ್ಟೈಸ್ಮೆಂಟ್ ಅಂದ. ಅಂದ್ರೆ ಅದು ಕೂಡ ಧೂಮ್ರಪಾನ ತರ, ಅದು ಕೂಡ ಮಾದಕ ದ್ರವ್ಯ, ಅದು ಕೂಡ ಇದು ಅಫೀಮ್, ಅದು ಕೂಡ ತಂಬಾಕು ಅಲ್ವಾ? ಇವನು ಟೋಟಲ್ ಪಿಕ್ಚರ್ ಅಲ್ಲಿ ಬಾಯಲ್ಲಿ ಸಿಗರೇಟ್, ಅದು ಏನ್ ಗೊತ್ತಾ, ಒಂದು ದೊಡ್ಡ ಪಿಲ್ಲರ್ ನ ಹೆಗಲ್ ಮೇಲೆ ಹಗ್ಗ ಹಾಕಿ ಎಳ್ಕೊಂಡು ಹೋಗ್ತಾನೆ ಸ್ಟ್ರೈಲ್ ಆಗಿ. ಬಾಯಲ್ಲಿ ಸಿಗರೇಟ್ ಇದ್ರೆ ಯಾರಾದ್ರೂ ಕೆಲಸ ಮಾಡಕ್ ಆಗುತ್ತೆ ಹೇಳಪ್ಪಿ?
ಈ ತರ ಮಾತಾಡುವಂತ ಜನರು ಬೇಕು ಇದಕ್ಕೆ. ಬೈ ನಮ್ಮ ಜನ ಏನ್ ಗೊತ್ತಾ, ಬೈಗಳಿಗೆ ಅಂಜಬಾರ್ದು. ಇವಾಗ ಅಹೋರಾತ್ರ ಅಮ್ಮ ಅಕ್ಕ ಬೈಸ್ಕೊತಾ ಇದ್ದಾನೆ. ಮೊದಲನೇದಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಅಮ್ಮ ಅಕ್ಕ ನಿಲ್ಲಿಸಿದ್ದು, ಪೊಲೀಸ್ ಸ್ಟೇಷನ್ ಅಲ್ಲಿ ಪೊಲೀಸ್ ಅವ್ರ ಕೈಲಿ ಪ್ರತಿಜ್ಞೆ ಮಾಡಿಸಿದ್ದು, ಬಾಂಬೆ ಪೊಲೀಸ್ ಕೈಲಿ ಪ್ರತಿಜ್ಞೆ ಮಾಡಿಸಿದೆ ಅಮ್ಮ ಅಕ್ಕ ಬಳಸಬಾರ್ದು ಅಂತ. ಇವಾಗ 90% ಕಂಟ್ರೋಲ್ ಬಂದಿದೆ ಸೋಷಿಯಲ್ ಮೀಡಿಯಾದಲ್ಲಿ. ನಾವು ಮಾತಾಡದೆ ಇದ್ರೆ ಯುದ್ಧದಲ್ಲಿ ಕತ್ತಿ ತಗಲತ್ತೆ ಅಂತಿದ್ರೆ ಯುದ್ಧ ಮಾಡಕ್ಕಾಗತ್ತಿನ? ಇವ್ರ ಬೈಗಳ ಅಂಜಿಕೊಂಡು ನಾನು ಮಾತಾಡೋದ್ ಬಿಡಕ್ಕಾಗತ್ತಾ? ನಾನ್ ಮಾತಾಡಲ್ಲ, ನಾನ್ ಯಾವತ್ತೂ ನಾವು ಮಾತಾಡಲ್ಲ. ಶಂಡ ನಮರ್ದ ಅಂತೀನಿ. ಅಮ್ಮ ಅಕ್ಕ ಅಂದವ್ರನ್ನ ಕೇಳಿಲ್ಲ, ಅಮ್ಮ ಅಕ್ಕ ಅಂದವ್ರನ್ನ ಚಾಣಕ್ಯ ಹೇಳ್ದ. ಯಾರು ಅಮ್ಮ ಅಕ್ಕನ್ ಬೈತಾರೋ ಅವರೆಲ್ಲ ಶಂಡ ನಾಮರ್ದ ನಪುಂಸಕ ನಿರ್ಲಿಂಗಿಗಳು ಅಂತ. ಅವ್ರನ್ನ ನನ್ನ ನಪುಂಸಕ ಶಂಡ ಅಂತ ಕರಿತೀನಿ ಅಂತ ಆಗಂದವ್ರನ್ನ. ಹೆಣ್ಣನ್ನು ಬೈತಾರನ್ನ ಯಾರಾದ್ರು? ನಾನು ಇಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ಹೇಳಿದೆ ಬಾಂಬೆಲಿ, ನೀವು ಕ್ರಿಮಿನಲ್ ಅಮ್ಮ ಅಕ್ಕ ಬೈಬೇಕಾಗುತ್ತೆ ಅಂದ್ರು. ನಾನು ಹೇಳಿದೆ ಹಂಗ್ ಬೈಯೋದಾದ್ರೆ ಕ್ರಿಮಿನಲ್ ತಾಯಿ ಏನಾದ್ರು ತಪ್ಪು ಮಾಡಿದಾರ, ಅಕ್ಕ ಏನಾದ್ರು ತಪ್ಪು ಮಾಡಿದಾರ? ಅಮ್ಮ ಅಕ್ಕ ಬೈಯೋ ಅಧಿಕಾರ ನಿಮ್ಗೆ ಏನಿದೆ ಅಂತ ಮಾತಾಡ ಗಪ್ ಚಿಪ್ ಸೈಲೆಂಟ್. ಅಪ್ಪಿ ತಿಂಗಳಿಗೆ 14,000 ಕಾಲ್ ಬರ್ತೀನಿ, ನನ್ನ ಕಾಲ್ ಹಿಸ್ಟ್ರಿ ತೋರಿಸ್ತೀನಿ. ಬೆಳಗ್ಗೆಯಿಂದ ನಿಂದು 4ನೇ ಕಾಲ್ ನಾನು ಎತ್ತಿರೋದು. ಎಲ್ಲಾರು ನಿಂತರ ಹೇಳ್ತಾರೆ ಹಾಕೋದ್ ಬೇಡ ಅಂತಾರೆ ಪಾಪ. ಹಾಗಾದ್ರೆ ಎಷ್ಟು ರೌಡಿನಾ ಭಯ ಬೀಳಕ್ಕೆ? ಅವನು ಸತ್ಯ ಹೇಳಿದ್ರೆ, ಸತ್ಯ ಹೇಳಿದ್ರೆ ಸಹಿಸ್ಕೊಂಡು ಅಕ್ಷಯ್ ಕುಮಾರ್ ತರ ನಂದು ತನ್ನ ತಪ್ಪು ತಿಳಿದು ಪ್ರತಿಜ್ಞೆ ಮಾಡಿದ್ರೆ ಅವನು ಹೀರೋ ಆಗ್ತಾನೆ. ಇಲ್ಲ ಅಂತ ಅವನ ಅಭಿಮಾನಿಗಳು ಅಮ್ಮ ಅಕ್ಕ ಬೈತಾ ಇರೋದ್ ನೋಡ್ಕೊಂಡಿದ್ದಾನೆ ಅಂದ್ರೆ ಅವ್ನು ರೌಡಿಗೆ ಸಮ. ಅವನು 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 ಮತಿಗೆಟ್ಟಿದಾನೆ ಡೈರೆಕ್ಟರ್. ಅವನು ಓಪನ್ ಆಗಿ ನಾನ್ ರೇಸ್ ಆಡ್ತಿದ್ದೆ ಅಂತ ಯುವಕರಿಗೆ ಸಂದೇಶ, ಅವ್ನ್ ಸಕ್ಸಸ್ ಆಗ್ಬಿಟ್ಟಿದಾನಂತೆ. ಯಾವ ಹಾಲಿವುಡ್ ಗ್ಲಾಡಿಯೇಟರ್ ಪಿಕ್ಚರ್ ನೋಡಪ್ಪ? ಗ್ಲಾಡಿಯೇಟರ್ ಪಿಕ್ಚರ್ ಅಲ್ಲಿ ಭಗವದ್ಗೀತೆ ಇದೆಯೋ? ದಿ ಲಾಸ್ಟ್ ಎಂಪರರ್ 9 ನಮ್ಮ ಅಕಾಡೆಮಿಕ್ ಅವಾರ್ಡ್ಸ್ ಬಂತು ಅದರಲ್ಲಿ ಪೂರ ಮಾರಲ್ ಪಿಕ್ಚರ್. ಈ ಮಾರಲ್ ಲೆಸ್ ಪಿಕ್ಚರ್ ಹಾಲಿವುಡ್ ಗೆ ಅಂತ ಇವ್ರಿಗೆ ಇವರೇ ಹೊಗಳ್ಕೊಳ್ಳೋದು. ಹಾಗಾದ್ರೆ ನಮ್ಮ ಸ್ಯಾಂಡಲ್ವುಡ್ ಗೆ ಅವಮಾನ ಮಾಡ್ತಾ ಇದಾರೆ. ಸ್ಯಾಂಡಲ್ವುಡ್ ನಲ್ಲಿ ಹಾಲಿವುಡ್ ಪಿಕ್ಚರ್ ಗೆ ಅವಾರ್ಡ್ ಕೊಡ್ಬೇಕು ನಾವು. ಆ ಲೆವೆಲ್ ಗೆ ನಮ್ ಸ್ಯಾಂಡಲ್ವುಡ್ ತಗೊಂಡೋಗ್ಬೇಕು. ವಿನ ನಮ್ಮನ್ನ ಹಾಲಿವುಡ್ ಕರಿತಾ ಇದೆ ಅಂದ್ರೆ ನಾವೇ ನಮ್ಮನ್ನ ಕೀಳು ಮಟ್ಟದಲ್ಲಿ ನೋಡ್ತಾ ಇದೀವಿ. ಹಾಲಿವುಡ್ ಪಿಕ್ಚರ್ ಹೀರೋಗೆ ಇಲ್ಲಿ ಕೇಳಪ್ಪ, ಹಾಲಿವುಡ್ ಪಿಕ್ಚರ್ ಹೀರೋಗೆ ಸ್ಯಾಂಡಲ್ವುಡ್ ಅವಾರ್ಡ್ ಕೊಟ್ಟಾಗ ಸ್ಯಾಂಡಲ್ವುಡ್ ದೊಡ್ಡದಾಗತ್ತೆ. ಅವರಲ್ಲಿ ಹೇಳ್ಕೊಂಡಿರ್ತಾರೆ ನಮ್ಗೆ ಕರ್ನಾಟಕದಿಂದ ಅವಾರ್ಡ್ ಸಿಕ್ಕಿದೆ ಅಂತ. ಆದ್ರೆ ನಾವು ಹಾಲಿವುಡ್ ಅಂತ ಇವ್ರಿಗೆ ಇವರೇ ಹೇಳ್ಕೊಳ್ಳೋದು. ಥಿಯೇಟರ್ ಪೂರ ಖಾಲಿ ಇತ್ತಪ್ಪೆ ನಾನು ಹೋದಾಗ ಸುಳ್ಳ ಕೇಳಿ. ಏನಿದೆ ಅಪ್ಪಿ ನನಗೆ ಅದು ಸುಳ್ಳು ಬಿಡಪ್ಪ, ಯಾಕಂದ್ರೆ ನಾನು ಜ್ಞಾನಿ ಅಂತೂ ಅಲ್ಲ. ಮೂರ್ಖ ಕಣ ನಾನು ಒಬ್ಬಂಟಿ. ಇವನ್ ಬಿಡು ಅವನ ಅಭಿಮಾನಿಗಳು ನಮ್ಮೂರಿಗೆ ಕಾಲಿಡು ಅಂತ ಥ್ರೆಟ್ ಮಾಡ್ತಾರೆ ಅಂದ್ರೆ ಎಂತ ರೌಡಿ ಗಣ ಕಟ್ಕೊಂಡಿದ್ದಾನ ಅವನು. ಅವನು ನಿನ್ನೆ ಯಶ್ ಪಿಕ್ಚರ್ ನ ಬೈಬೇಡ್ರೋ ಅಂತ ಅಭಿಮಾನಿಗಳಿಗೆ ಕಾಲ್ ಕೊಟ್ಟ. ಅದೇ ಜೂಜಾಟದ ವಿಚಾರದಲ್ಲಿ ಅತ್ಯಾಚಾರ ಕಾಮೆಂಟ್ರಿಗಿಂತ ವರ್ಸ್ಟ್ ಆಗಿ ಬೈತಾ ಇದ್ರೆ ಗಪ್ಚಿಪ್ ಕೂತ್ಕೊಂಡಿದ್ದಾನ ಅವನು. ಅವನು ಎಂತ ಅತ್ಯಾಚಾರಿ ಅವನು, ಅವನು ಲಿಟ್ರಲಿ ಅತ್ಯಾಚಾರಿ. ನಮ್ ಮನೆಗೆ ನುಗ್ಗಿಸ್ದ ಅವ್ನ ಬಾಡಿ ಗಾರ್ಡ್, ನಮ್ ಮನೆಗೆ ನುಗ್ಗಿದ ಬಾಡಿ ಗಾರ್ಡ್ ಇದನ್ನಲ್ಲ ನವೀನ್ ಗೌಡ, ಅವ್ನು ಇವತ್ತಿಗೂ ಅವನ್ ಬಾಡಿ ಗಾರ್ಡ್ ತರ ಓಡಾಡ್ತಾನೆ. ಅವನು ಮಾರನೇ ದಿವಸ ಅವನ್ನ ಒದ್ದೋಡಿಸ್ಬೇಕಾಗಿತ್ತು ಹೆಂಗೋ ಅಟ್ಯಾಕ್ ಮಾಡಿದೆ ಅಂತ. ಅವನು ಈ ಕೋರ್ಟ್ ಅಲ್ಲಿ ಕಟ್ಟುಕಟ್ಟೆಯಲ್ಲಿ ಬಂದು ಕೂತ್ಕೊಳ್ತಾ ಇದ್ರೆ ಅವಾಗ ಕೇಳು ಆ ಕ್ರೈಮ್ ಅಲ್ಲಿ, ಆ ಕ್ರೈಮ್ ಅದು. ನಿಮ್ ಬಗ್ಗೆ ಒಂದಷ್ಟು ಶಕ್ತಿ ಆರಾಧಕರು ಅಂತ ಒಂದು ಭಾವನೆ ಇದೆ.
ಬೇಡ ಬಂಗಾರು ಅವರೆಲ್ಲ ಸುಖವಾಗಿರ್ಲಿ. ಮೊನ್ನೆ ಮೊನ್ನೆ ಒಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಕೇಳಪ್ಪ ಇಲ್ಲಿ ನನ್ನ ಗುಣ ಎಂತದ್ದು ಅಂತ ಹೇಳ್ತೀನಿ. ಪೊಲೀಸ್ ಸ್ಟೇಷನ್ ಅಲ್ಲಿ ನನಗೆ ಒದ್ರು ಈ ಕಿಚ್ಚ ಸುದೀಪನ್ ದೆಸೆಯಿಂದ ನನಗೆ ಪಾಸ್ಪೋರ್ಟ್ ಕೊಡಲ್ಲ ಅಂದಿದ್ದಕ್ಕೆ ಧರಣಿ ಕೂತ್ಕೊಂಡಿದ್ದಕ್ಕೆ ಕಾಲ್ ಕಾಲಲ್ಲಿ ಒದ್ರು ಇಲ್ಲಿ. ಮುಂಬೈ ಕಮಿಷನರ್ ನನ್ನ ಮಗಳಿಗೆ ಟ್ವೀಟ್ ಮಾಡಿದ್ರು, ನಿಮ್ಮ ಅಪ್ಪನ ಜೊತೆ ಆಗಿದ್ದಕ್ಕೆ ನಾನು ಕ್ಷಮೆ ಕೇಳ್ತೀನಿ, ನಾನು ನೇಣ ಹಾಕೊಂಡು ಸಾಯ್ಬೇಕು ಅಂತ ಅನಿಸ್ತಾ ಇದೆ ಅಂತ ಹೇಳಿ ಆರು ಜನ ಬಿಗ್ ದೊಡ್ಡ ದೊಡ್ಡ ಆಫೀಸರ್ಸ್ ನ ಟೋಟಲ್ ಪೊಲೀಸ್ ಸ್ಟೇಷನ್ ನ ರೈಫಲ್ ತೊಳೆಯಕ್ ಹಾಕಿದ್ರು. ಹಾಕ್ಬಿಟ್ಟು ನನಗೆ ನಾನು ಅವ್ರ ಹತ್ರ ಕೇಳ್ಕೊಂಡೆ ಅರ್ಧ ರಾತ್ರಿ ಎರಡು ಗಂಟೆಲಿ, ಯಾರು ಹೊಟ್ಟೆಗೆ ಹೊಡಿಬೇಡಿ ಸರ್, ಅವ್ರಿಗಿನ್ನೂ ಸಂಬಳ ಜಾಸ್ತಿ ಮಾಡಿ, ನನ್ನ ಒಂದು ಆಸೆ ಇಷ್ಟೇ, ಟೋಟಲ್ ಮಹಾರಾಷ್ಟ್ರ ಪೊಲೀಸು ಅಮ್ಮ ಅಕ್ಕ ಬಯ್ಯೋದಿಲ್ಲ ಅಂತ ಪ್ರತಿಜ್ಞೆ ಮಾಡಿಸಿ ಶಿವಾಜಿ ಮಹಾರಾಜರ ಪಾದದಲ್ಲಿ ಅಂತ ಹೇಳಿದೇವಿನ. ಈ ಕಿಚ್ಚ ಸುದೀಪ್ ಆಗ್ಲಿ ಯಶ್ ಆಗ್ಲಿ ಯಾರೇ ಆಗ್ಲಿ ಅವ್ರಿಗೆ ಮಾತ್ರ ಕೆಡು ಬಯಸೋದಿಲ್ಲ, ಅವ್ರು ಇನ್ನಷ್ಟು ಚೆನ್ನಾಗಿ ನೂರು ವರ್ಷ. ಆದ್ರೆ ತಪ್ಪು ವಿಚಾರದಲ್ಲಿ ಅವ್ರನ್ನ ಸ್ಕೂಲಲ್ಲಿ ಮೇಸ್ಟ್ರ್ ಏನಕ್ಕೆ ಹೊಡಿತಾರ ಹೇಳ, ಕಾಲ್ ಕಾಲಲ್ಲಿ ಒದಿತಾರೆ ಕೇಳೋ, ಅದು ಕಟ್ಟಿಗೆ ತಗೊಂಡು ಕಾಲು ಹೊಡಿತಾರೆ ಕೇಳೋ, ಬೇರೆ ಪಾರ್ಟ್ಸ್ ತೊಂದರೆ ಆಗ್ಬಾರ್ದು ಅಂತ. ಇವ್ರಿಗೆ ಅಹೋರಾತ್ರ ಬುದ್ಧಿ ಹೇಳ್ತಾ ಇದ್ದಾನೆ ವಿನಃ ಇವ್ರು ಕೆಡು ಬಯಸ್ತಾ ಇಲ್ಲ, ಇವ್ರು ಇನ್ನಷ್ಟು ಫೇಮಸ್ ಆಗೋಗ್ಲಿ ನಮ್ಗೇನು. ಆದ್ರೆ ತಪ್ಪುದಾರಿ ಬಿಡ್ರು ಅಂದ್ರೆ ಇನ್ನೂ ಜೂಜ್ಗೆ ಅಡ್ವರ್ಟೈಸ್ಮೆಂಟ್ ಕೊಡ್ತಾನೆ ಕೆಲ್ಸಕ್ ಬಾರ್ದು ಅವನು, ಅವನು ಕೆಡು ಬಯಸಲ್ಲ ಅಹೋರಾತ್ರ. ನನ್ ಪ್ರಾಣ ಕತ್ತಿಗೆ ಕತ್ತಿ ಇಟ್ರು ಇನ್ನೊಬ್ರು ಕೆಟ್ಟು ಬಯಸಲ್ಲ ನಾನು. ಇಲ್ಲ ಇಲ್ಲ ಶಕ್ತಿಗಳು ದೇವರು ಕೆಟ್ಟದ್ ಮಾಡಲ್ಲ, ಯಾರು ಕೆಟ್ಟದ್ ಮಾಡಲ್ಲ. ನಾನ್ ಬಯಸಿದ್ರೆ ಅವಾಗತ್ತೆ ಅದ್ರ ಪರಿಣಾಮ ನಾನ್ ಅನ್ಭವಿಸ್ತೀನಿ, ಹಂಗ್ ನಾನು ಬಯಸೋದಿಲ್ಲಪ್ಪ. ನನ್ನ ಹೆಣ್ಣು ಮಕ್ಕಳ ಅವಮಾನ ಮಾನ ಹರಾಜು ಹಾಕಿದ್ರು ಇವರು, ಆದ್ರೂ ನಾನು ಇವ್ರ ಕೆಡು ಬಯಸೋದಿಲ್ಲ. ಇನ್ನೊಂದು ಹೆಣ್ಣು ಮಗುನ ಹಾಳು ಮಾಡ್ಬಿಟ್ರೆ ನಿನ್ನ ಹೆಣ್ಣು ಮಗು ಯಾರಾದ್ರೂ ಅಂದ್ರು ನಮ್ಮ ಸ್ತ್ರೀ ರಕ್ಷಾ ದಳ ಬಂದು ನಿಂತ್ಕೊಳತ್ತೆ ಅಂತ ಹೇಳ್ದ ಅವ್ರ ಹತ್ರ. ಅದೇನು ಕಾಪಾಡಿ ದೇವ್ರು, ಎಷ್ಟ್ ಚೆನ್ನಾಗಿ ಮಾತಾಡ್ತೀಯ. ಯಾರೋ ನೀನು ಬೇಡ ಬಿಡು, ನಿನ್ನ ಹೆಸರು ಹೇಳ್ಬೇಡ, ಬೇಡ ಬೇಡ ಹಾಕ್ತೀನಿ. ತುಂಬಾ ಚೆನ್ನಾಗಿ ಮಾತಾಡಿದ್ಯಾ ನೀನು, ದೇವ್ರ ಒಳ್ಳೇದಾಗ್ಲಿ ನಿಂಗೆ. ಓಕೆ ನೀವು ಶಕ್ತಿ ಆರಾಧಕರು, ನಿಮ್ಮನ್ನ ಯಾರು ಬೇರೆ ರೀತಿ ಟಚ್ ಮಾಡಿದರೆ ಅವ್ರನ್ನ ಬೇರೆ ರೀತಿ ಏನೋ ವ್ಯವಸ್ಥೆ ಕೆಡು ಬಯಸ್ಬೇಡ ಪಾಪ. ಎಲ್ಲ ಮಾತು ಇನ್ ಮುಂದೆ ಯಾವ ಪಿಕ್ಚರ್ ಅಲ್ಲೂ ನಾನು ಸಿಗರೇಟ್ ಸೇದಿಲ್ಲ ಡಾಕ್ಟರ್ ರಾಜ್ಕುಮಾರ್ ತರ ಅಂತ ಹೇಳಿದ್ರೆ ಮುಗ್ದೋಗ್ತಾ ಇತ್ತು. ಇನ್ನಷ್ಟು ಬೆಳೆಸ್ಕೊಂಡು ಹೋಗ್ತಾ ಇದಾರೆ, ಬೆಳೆಸ್ಕೊಂಡು ಹೋಗ್ಲಿ. ನನಗೇನು ಅಪ್ಪೆ ಖಾಲಿ ಬಿದ್ದಿದ್ದೀನ ದಿನ ಖಾಲಿ, ನನಗೆ ಯಾರು ಕೇಳೋಂಗಿಲ್ಲ, ರಜೆ ಹಾಕೋಂಗಿಲ್ಲ. ಟೋಟಲ್ ಡೇ ಅಂಡ್ ನೈಟ್ ಅಹೋರಾತ್ರ ಅಹೋರಾತ್ರ ಅದೇ ದಿನ ರಾತ್ರಿ ಕಂಟಿನ್ಯೂಸ್ ಆಗಿ ಬರಿತೀನಿ. ಯಾಕೆ ಹೇಳೋ, ನನಗೆ ಎದುರು ಮನುಷ್ಯ ಪರಿವರ್ತನೆ ಆಗೋವರೆಗೂ ನಾನು ಬರಿತಾ ಇರ್ತೀನಿ. ಏನಪ್ಪ ಇನ್ನೊಂದು ವಿಚಾರ ಹೇಳ್ಬಿಡ್ತೀನಿ ನೋಡು, ಫ್ರೇಸರ್ ಟೌನ್ ಅದ್ಯಾವ್ದು ಅಲ್ಲಿ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಅಂತ ಒಬ್ಬ ವ್ಯಕ್ತಿ ಮಿನಿಸ್ಟರ್ ಮಾಜಿ ಆಗಿದ್ದ ಅಂತ ಇಟ್ಕೋ. ಒಂದು ಗೌರವ ಇಟ್ಕೋಬೇಕಾ ಬೇಡವಾ? ಮರಕ್ಕೆ ರಾಡ್ಸ್ ಹಾಕ್ಬಿಟ್ಟು ಅಪ್ಪಿ ಅದೊಂದು ಕ್ರೌರ್ಯ ಕಣೋ, ಸರಿ ನೀರು ಶಿಕ್ಷೆಗಿಂತ ಮರಕ್ಕೆ ರಾಡ್ಸ್ ಕಟ್ಬಿಟ್ಟು ಆ ಮರನ ದುರ್ಬಳಕೆ ಮಾಡ್ತಾರೆ. ಜೀವಂತ ಮರ ಬದುಕಿದೆಯಾ ಬಡ ಜೀವ ಅಂತ ಬದುಕ್ತಾ ಇದೆ. ಓಲಿ ಕಾಂಟ್ಯಾಕ್ಟ್ ಮಾಡೋಣ ಅಂದ್ರೆ ಗೂಗಲ್ ಅಲ್ಲಿರೋ ಕಾಂಟ್ಯಾಕ್ಟ್ ನಂಬರು ಕೆಲಸ ಮಾಡ್ತಿಲ್ಲ. ಇವರೆಲ್ಲ ಮಿನಿಸ್ಟರ್ಗಳೇ ಆಗಿರೋರೆ ಹಿಂಗ ಆದ್ರೆ ಇನ್ನು ಕೆಟ್ಟದ ಆಗೇ ಇರುತ್ತಪ್ಪೆ. ಇನ್ನು ಯಾರೇ ಆಗಿರ್ಲಿ, ಅಲ್ಲ ಎಮ್ ಎಲ್ ಎ ಅಲ್ಲ, ಇವ್ರದ್ದು ಪರ್ಸನಲ್ ಜಾಗ ಅದು. ಆ ಪರ್ಸನಲ್ ಜಾಗದಲ್ಲಿ ಆ ಮರಕ್ಕೆ ಹಾಕಿದರೆ ನಾವು ಒಂದು ವಾರದಿಂದ ಕರ್ನಾಟಕದ ಎಲ್ಲಾ ವೃಕ್ಷರಕ್ಷರು ಹುಡುಕ್ತಾ ಇದೀವಿ ಹೆಂಗೆ ಅವ್ರ ಕಾಂಟ್ಯಾಕ್ಟ್ ಮಾಡೋದಂತ. ಒಬ್ಬರು ರೆಸ್ಪಾನ್ಸ್ ಮಾಡೋದಿಲ್ಲಪ್ಪ, ಆ ಮರನ ಉಳಿಸ್ಬೇಕು. ಇಂಥವೆಲ್ಲ ನಮ್ ಜೀವನದಲ್ಲಿ ನಮ್ ಹುಡುಗರೆಲ್ಲ ಯಾರಿಗೂ ಹೊಗಳಿಕೆ ಬೇಕಿಲ್ಲ. ಕರ್ನಾಟಕದ ಹುಡುಗರು ರೆಡಿ ಆಗಿದ್ದಾರೆ, ಹೊಗಳಿಕೆ ಬೇಕಿಲ್ಲ. ಸರಿ ಮಾಡ್ತಾ ಹೋಗ್ತಾ ಇರೋದು, ವಾರಕ್ಕೊಂದೇ ಗಂಟೆ ಕೊಡೋದು ದೇಶಕ್ಕೆ, ಒಂದ್ ದಿವಸಕ್ಕಲ್ಲ ವಾರಕ್ಕೊಂದು ಗಂಟೆ, ಒಂದ್ ಗಂಟೆ ಡೂ ಆರ್ ಡೈ, ಮಾಡು ಅಥವಾ ಮಡಿ, ಆ ಲೆವೆಲ್ ಅಲ್ಲ ದೇಶಭಕ್ತಿ ನಮ್ದು.
ಅವನೇ ಹೇಳಿದಾನಲ್ಲ, ಅವ್ನು ಯಾರು ಜಾಕ್ ಮಂಜಾ ಇದೇ ಡೈಲಾಗ್ ಹೇಳ್ದ. ಜಾಕ್ ಮಂಜಾ ಇವತ್ತು ಯಾವ್ದೋ ಇಂಟರ್ವ್ಯೂಲಿ ನಾಯಿ ನರಿಗಳಿಗೆ ಇನ್ನೇನ್ ಕೆಲಸ ಇಲ್ಲ ಅಂತ, ಇವನೊಬ್ಬನೇ ಮನುಷ್ಯ, ಮಿಕ್ಕಿರೋರೆಲ್ಲ ನಾಯಿ ನರಿಗಳು, ಹೆಂಗ್ ಮಾತಾಡ್ತಾರ ನೋಡಪ್ಪ ಇವರು. ಎಲ್ಲಾರ್ಗು ಬರ್ಬೇಕು, ಎಲ್ಲಾರ್ಗು ಬರ್ಲಿ ಅಣ್ಣ, ಆದ್ರೆ ಕೋಟಿ ಬರ್ಲಿ ಬರ್ದೇ ಇರ್ಲಿ ದುರಹಂಕಾರ ಒಳ್ಳೇದಲ್ಲ. ಇವರು ಅವ್ರ ಕೋತಿ ಹುಣ್ಣು ಬ್ರಹ್ಮಾಂಡ ಮಾಡ್ಕೊಳತ್ತಂತೆ. ಕೋತಿ ಹುಣ್ಣು ಸಿಂಪಲ್ ಆಗಿ ಹೋಗೋದಕ್ಕೆಲ್ಲ ಇವರು ಕೆದಕೊಂಡು ಹೋಗ್ತಾ ಇದಾರೆ. ಇವ್ರಿಗೆ ಗೊತ್ತಿಲ್ಲ ಅವ್ರ ಹತ್ರ ಸಾಯೋವರೆಗೂ ಹೋರಾಡ್ತಾನೆ ಅಂತ ಗೊತ್ತಿಲ್ಲ ಇವ್ರಿಗೆ. ನಿನ್ನ ಆಶೀರ್ವಾದ ಕಣ. ಏಯ್ ಆಶೀರ್ವಾದ ಕಣ, ಜನಕ್ಕೆ ಜನರೇ ಜನಾರ್ದನ. ಅಯ್ಯೋ ಏನ್ ಮಾತಾಡ್ತೀಯ ನೀನೇ, ಜನರೇ ಜನಾರ್ದನ. ಥ್ಯಾಂಕ್ ಯು. Thank you.